ಯಾವುದಕ್ಕೆ ಒಂದು ಕ್ಯಾಮ್ರಾ ಫಿಟ್ ಮಾಡಬೇಕಾದ್ರೆ ಅದಕ್ಕೆ ರಿಗ್ ಅನ್ನೋದು ಬೇಕೇ ಬೇಕು, ಇಂಪಾರ್ಟೆಂಟು. ಶಿವರಾಜ್ ಕುಮಾರ್ ಯುನಿಟಲ್ ಲೈಟ್ ಮ್ಯಾನು, ಅವರು ಯುನಿಟಲ್ಲಿ ಒಂದು 5 ವರ್ಷ ಲೈಟ್ ಮ್ಯಾನಾಗಿ ಕೆಲಸ ಮಾಡ್ತಾಯಿದ್ದೆ. ಕಾಲು ಫ್ಯಾಕ್ಚರ್ ಆಗಿತ್ತು, ಕಾಲು ಮುರಿದೋಗಿತ್ತು ಆಕ್ಸಿಡೆಂಟ್ ಆಗಿ, ಬಟ್ ಅದು ಸಿನಿಮಾದವ್ರಿಗೆ ಮಾತ್ರ ಗೊತ್ತು. ಅವ್ರೇನು ಮಾಡಿದ್ರು, ಒಂದೇ ಸಲ ಮ್ಯಾನೇಜರ್ ಕರೆದ್ಬಿಟ್ಟು ರಾಂಗ್ ಪೀಪಲ್ ಇವ್ರನ್ನ ಕಳಿಸ್ಬಿಡಿ ಅಂದರು. ತು, ನಮ್ಮನ್ನು ರಾಂಗ್ ಪೀಪಲ್ ಅಂದ್ಬಿಟ್ರಲ್ಲ, ನಮ್ಮ ಎಕ್ವಿಪ್ಮೆಂಟ್ಸ್ ಹೋಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಸ್ಯಾಂಡ್ಲ್ವುಡ್ ರಿಕ್ಸ್ ಅನ್ನೋ ಒಂದು ಟೀಮು ಅಲ್ಲೋಗಿ ತೆಲುಗಲ್ಲಿ ಪವನ್ ಕಲ್ಯಾಣ್ ಸಿನಿಮಾ ಮಾಡಿದ್ರಿ, ಚಿರಂಜೀವಿ ಸಿನಿಮಾ ಮಾಡಿದ್ರಿ. ನಮ್ಮ ಸ್ಯಾಂಡ್ಲ್ವುಡ್ ರಿಕ್ಸಲ್ಲಿ ಫಸ್ಟ್ ಎಕ್ವಿಪ್ಮೆಂಟ್ಸ್ ಅಂತ ತಂದಿದ್ದೇ ಇದು. ನಮಸ್ತೆ, ವೆಲ್ಕಮ್ ಟು ಗಂಧದ ಗುಡಿ ಕ್ರಿಯೇಷನ್ಸ್ಗೆ. ರಿಗ್ ಅನ್ನೋದು ಒಂದು ನೇಮ್. ಆ ನೇಮ್ ಏನಂದರೆ, ಅದು ಏನಕ್ಕೆ ಆ ಥರ ಕರೀತಾರೆ ಅಂದರೆ, ಒಂದು ಕಾರ್ಗೆ ಕ್ಯಾಮ್ರಾ ಡೋರ್ ಹತ್ರ ಆಗಲಿ ಫ್ರಂಟಲ್ಲಾಗಲಿ ಕ್ಯಾಮ್ರಾ ಶಾರ್ಟ್ ತೆಗಿಬೇಕಂದ್ರೆ ರಿಗ್ ಅನ್ನೋದಿಲ್ಲ ಅಂದರೆ ಅದು ತೆಗಿಯೋಕ್ಕಾಗಲ್ಲ, ಕೈಯಲ್ಲಂತೂ ಇಟ್ಕೊಳಕ್ಕಾಗಲ್ಲ ಕ್ಯಾಮ್ರಾನ. ಅದನ್ನು ನಾವು ಕ್ರಿಯೇಟ್ ಮಾಡಿ ಅದನ್ನು ಫಿಟ್ ಮಾಡಿ ಆ ಶಾರ್ಟ್ ತೆಗಿಯೋದ್ರಿಂದನೇ ಅದನ್ನು ರಿಗ್ ಅಂತ ಕರೀತಾರೆ. ಬೈಕ್ ಆಗಲಿ, ಸೈಕಲ್ ಆಗಲಿ, ಹೆಲಿಕಾಪ್ಟರ್ ಆಗಲಿ, ಯಾವುದಕ್ಕೆ ಒಂದು ಕ್ಯಾಮ್ರಾ ಫಿಟ್ ಮಾಡಬೇಕಾದ್ರೆ ಅದಕ್ಕೆ ರಿಗ್ ಅನ್ನೋದು ಬೇಕೇ ಬೇಕು, ಇಂಪಾರ್ಟೆಂಟು. ಅದಿಲ್ಲ ಅಂದರೆ ಆ ಥರ ಶಾರ್ಟ್ ತೆಗಿಯೋಕ್ಕೆ ಆಗಲ್ಲ. ನೀವು ನೋಡಿರ್ತೀರಿ ಎಷ್ಟೋ ಸಿನಿಮಾಗಳಲ್ಲಿ ಚೇಸಿಂಗ್ ಮಾಡ್ತಾಯಿರ್ತಾರೆ, ಕಾರ್ ಓಡಿಸ್ತಾ ಇರ್ತಾರೆ, ಆ ಕ್ಯಾಮ್ರಾ ಸೈಡಲ್ಲಿ ಇರುತ್ತೆ, ಫ್ರಂಟಲ್ಲಿ ಇರುತ್ತೆ, ವೀಲ್ ಹತ್ರ ಇರುತ್ತೆ, ಬ್ಯಾಕಲ್ಲಿ ಇರುತ್ತೆ. ಇದಕ್ಕೆಲ್ಲ ರಿಗ್ ಅನ್ನೋದು ಮೇಯ್ನ್ ಕಾರಣ ಇರುತ್ತೆ. ಅದಿಲ್ಲ ಅಂದರೆ ಆ ಥರ ಶಾರ್ಟ್ಸೇ ಸಿಗಲ್ಲ ಯಾರಿಗೂ ನಿಮ್ಮ ತೆಗೆಯೋದಕ್ಕೆ. ಅದಕ್ಕೋಸ್ಕರ ಇದನ್ನ ರಿಗ್ ಅನ್ನೋದು. ಬಟ್ ಅದು ಸಿನಿಮಾದವ್ರಿಗೆ ಮಾತ್ರ ಗೊತ್ತು, ಹೊರಗಡೆ ಜನಕ್ಕೆ ಅದು ಹೆಂಗೆ ತೆಗಿತಾರೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದು ರಿಗ್ ಬಗ್ಗೆ ಹೇಳಬಲ್ಲ. ಯಾವಾಗ ಸರ್ ಶುರುವಾಗಿದ್ದು, ಅಂದರೆ ಮುಂಚೆಯಿಂದನೂ ಇದೆಯಾ ಅಥವಾ ಇವಾಗ ಬಂದಿರುವಂಥ ಟೆಕ್ನಾಲಜಿನ ಇದು ಏನು ಸರ್? ಮುಂಚೆ ಹಳೆ ಕಾಲದ ಸಿನಿಮಾದಲ್ಲೆಲ್ಲ ಏನು ಮಾಡಿದ್ದಾರೆ, ಹಗ್ಗ ಕಟ್ಕೊಂಡು ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡು ಶೋಲ್ಡರ್ ಮೇಲೆ ಇಟ್ಕೊಂಡು ಏನೇನೋ ಸಾಹಸಪಟ್ಟು ಹಳೆ ಕಾಲದಲ್ಲೆಲ್ಲ ಮಾಡಿದ್ದಾರೆ. ಈಗಿನ ಟ್ರೆಂಡಲ್ಲಿ ಈಗ ಬರೋ ಕಾರ್ಗಳಲ್ಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಮುಂಚೆ ಆ ಥರ ಶಾರ್ಟ್ ಮಾಡಿದ್ದು, ಇಲ್ಲಾಂದರೆ ಒಂದೇ ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಕ್ಯಾಮ್ರಾ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಕಾರ್ನ ಶೇಕ್ ಮಾಡಿಬಿಟ್ಟು ಆ ಥರ ಶಾರ್ಟ್ಸ್ ತೆಗಿತಾಯಿದ್ರು. ಈಗ ಆ ಥರ ಯಾರೂ ತೆಗಿಯೋದಿಲ್ಲ, ಯಾಕಂದರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ನಿಲ್ಲಿಸ್ಬಿಟ್ಟು ತೆಗ್ದಿದ್ದಾರೆ, ಇದನ್ನು ಶೇಕ್ ಮಾಡಿ ತೆಗಿತಾಯಿದ್ದಾರೆ ಅನ್ನೋದು ಈಗ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಜನ. ಅದರಿಂದ ಅದಕ್ಕೆ ರಿಗ್ ಅನ್ನೋದು ಹಾಕಲೇಬೇಕು. ನೀವು ಎಷ್ಟು ವರ್ಷದಿಂದ ಈ ರಿಗ್ ಅನ್ನೋದು ಶುರು ಮಾಡಿದ್ರಿ? ನಮ್ಮದು 15 ವರ್ಷ ಆಯಿತು ಇದು ಸ್ಟಾರ್ಟ್ ಮಾಡಿ. ಮುಂಚೆ ಎಲ್ಲ ರಿಗ್ ಅಂದರೆ ಬೆಂಗಳೂರಿಗೆ ಬೇಕಂದರೆ ಚೆನ್ನೈಯಿಂದ, ಹೈದ್ರಾಬಾದಿಂದ, ಇಲ್ಲ ಹೊರಗಡೆಯಿಂದ ರಿಗ್ ಬರ್ತಾಯಿತ್ತು. ನಾವು ಮುಂಚೆ ಏನು ಮಾಡಿದ್ರಿ, ಈ ಥರ ರಿಗ್ ಅನ್ನೋದು ನಾವು ಏನು ಇಲ್ಲೇ ರೆಡಿ ಮಾಡಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಇಟ್ಕೊಂಡು ನಾವಿಲ್ಲೇ ಓನಾಗಿ ಈ ನಲ್ಲಿ ಪೈಪ್ ಬರುತ್ತಲ್ಲ, ಪೈಪಲ್ಲಿ ಒಂದು ರಿಗ್ ಸೆಟಪ್ ಅಂತ ರೆಡಿ ಮಾಡಿದ್ರಿ. ಅದು ಕ್ಲಿಕ್ ಆಯಿತು. ಅದು ಕ್ಲಿಕ್ ಆದಮೇಲೆ ಹೊಸದು ಅಪ್ಡೇಟ್ ವರ್ಷನ್ ಬಂತು. ಆಮೇಲೆ ಏನು ಮಾಡಿದ್ರೆ ಅದ್ರ ಒರಿಜಿನಲ್ ಪ್ರಾಡಕ್ಟೇ ಸಿಗೋಕ್ಕಿಡ್ತು ನಮಗೆ. ಆಮೇಲೆ ಏನು ಮಾಡಿದ್ರೆ ಹಳೆದೆಲ್ಲ ತೆಗೆದ್ಬಿಟ್ಟು ಈಗ ಒರಿಜಿನಲ್ ಪೈಪ್ ರಿಗ್ ಅಂತ ಲೇಟೆಸ್ಟ್ ಬಂದಿದೆ ಈಗ. ಅದೇ ಥರದ್ದು ನಮ್ಮ ಹತ್ರ ಈಗ 3 ಸೆಟಪ್ ಇದೆ. ಫರ್ ಡೇ 3 ಸಿನಿಮಾ ಇದ್ದರೂ 3 ಸಿನಿಮಾಗೂ ರಿಗ್ಸ್ ಕೊಡಬೋದು, 4 ಸಿನಿಮಾ ಇದ್ದರೂ ಕೊಡ್ಬೋದು, ಅಷ್ಟು ರಿಗ್ ಸೆಟಪ್ ಆಗಿದೆ. ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ, ಯಾವ ಸಿನಿಮಾಗೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಥರ ರಿಗ್ಸ್ ಇದೆ. ಈ ರಿಗ್ಸಲ್ಲಿ ಏನು ಮಾಡಿದ್ರಿ, ಬೇರೆ ವರ್ಷನ್ನು ಇನ್ನೇನು ರಿಗ್ ಹಾಕೊಂಡು ಕಾರ್ ಓಡಿಸ್ಬೋದು, ಬೈಕ್ ಓಡಿಸ್ಬೋದು. ಅವರು ರಿಗ್ ಇಲ್ಲದೆ ಬೈಕ್ ಓಡಿಸ್ಬೇಕು, ಅವ್ರಿಗೆ ಆರ್ಟಿಸ್ಟಿಕ್ ಸ್ಟೇನ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಅಂತ ಹೊಸ ಐಟಮ್ ರೆಡಿ ಮಾಡಿದ್ರಿ. ಒಂದು ಬೈಕ್ ಡಾಲಿ ಅಂತ ಮಾಡಿದ್ರಿ, ಅದರಲ್ಲಿ ಸುಮ್ಮನೆ ಜಸ್ಟ್ ಕೂತ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ರೆ ಸಾಕು, ಅದ್ರ ಪಾಡ್ಕ ಅದು ಬೈಕ್ ಹೋಗ್ತಾ ಇರುತ್ತೆ, ಶಾರ್ಟ್ ಸಿಗ್ತಾ ಇರುತ್ತೆ. ಆರ್ಟಿಸ್ಟ್ಗೆ ಮೇನ್ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಬೇಕು. ಮುಂಚೆ ಏನು ಮಾಡ್ತಾಯಿದ್ರಿ, ಮಾಮೂಲಿ ಈಗ ರಿಗ್ ಹಾಕ್ಬಿಟ್ಟು ಕ್ಯಾಮ್ರಾಗೆ ಬೈಕ್ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಅವ್ರು ಓಡಿಸ್ತಾ ಓಡಿಸ್ತಾ ಏನಾಗ್ಬಿಡುತ್ತೆ, ಅವ್ರಿಗೆ ಒಂಥರ ಎದುರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಕ್ಯಾಮ್ರಾನ ಕಾಪಾಡ್ಕೊಬೇಕು, ರಿಗ್ ಕಾಪಾಡ್ಕೊಬೇಕು ಅನ್ನೋದರಿಂದ ಪರ್ಫಾರ್ಮೆನ್ಸ್ಗೆ ಸ್ವಲ್ಪ ಅವ್ರು ಡಿಸ್ಟರ್ಬ್ ಆಗ್ತಾ ಹೋಗ್ತಾಯಿತ್ತು. ಅದಕ್ಕೇನು ಮಾಡಿದ್ರೆ, ಆರ್ಟಿಸ್ಟ್ಗೆ ಯಾವುದೇ ಕಾರಣಕ್ಕೂ ಪರ್ಫಾರ್ಮೆನ್ಸಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ಅದಕ್ಕಂತಲೇ ಅಲ್ಲಿ ಲೋ ಲ್ಯಾಡರ್ ಸೆಟಪ್ ಇದೆ, ಒಂದು ಬೈಕ್ ಡಾಲಿ ಅಂತ ಇದೆ ಇಲ್ಲಿ. ಆ ಬೈಕ್ ಡಾಲಿ ಮೇಲೆ ಏನು ಮಾಡ್ತೀರಿ, ಬೈಕ್ನ ಲಾಕ್ ಮಾಡಿಬಿಡ್ತೀರಿ. ಲಾಕ್ ಮಾಡಿಬಿಟ್ಟು ನಮ್ದು ಇದು ಇದೊಂದು ಗಾಡಿ ಇದೆ, ಅದೊಂದು ಗಾಡಿ ಇದೆ, ಎರಡೂ ಗಾಡಿಗೆ ಬೇಕಾದ್ರೆ ಲಾಕ್ ಮಾಡಿಬಿಟ್ಟು ನಾವು ಅದನ್ನು ಟೋ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಇವರು ಆರಾಮಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಬರ್ಬೋದು. ಆರ್ಟಿಸ್ಟ್ಗೆ ಯಾವುದೇ ಇದಕ್ಕೆ ಪರ್ಫಾರ್ಮೆನ್ಸ್ಗೆ ಡಿಸ್ಟರ್ಬ್ ಆಗಲ್ಲ, ಆ ಥರ ಇದೆ. ಮತ್ತು ಕಾರ್ಗೂ ಅಷ್ಟೇ, ಕಾರು ಓಡಿಸಂಗಿಲ್ಲ, ಅದಕ್ಕೆ ಲೋ ಲ್ಯಾಡರ್ ಅಂತಿದೆ. ಅದ್ರ ಮೇಲೆ ಏನು ಮಾಡ್ತೀರಿ, ಕಾರ್ನ ಅದ್ರ ಮೇಲೆ ಕುಂಸ್ಬಿಟ್ಟು ಅದು ಟೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇವರು ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ಬೋದು, ವಿತ್ ಡ್ರೈವಿಂಗ್ ಬರೋರು ಪರ್ಫಾರ್ಮೆನ್ಸ್ ಮಾಡ್ಬೋದು, ಮಾಡದೇ ಇರೋರು ಪರ್ಫಾರ್ಮೆನ್ಸ್ ಮಾಡ್ಬೋದು. ತು ಕೆಲವ್ರಿಗೆಲ್ಲ ತುಂಬ ಜನಕ್ಕೆ ಡ್ರೈವಿಂಗ್ ಗೊತ್ತಿರಲ್ಲ, ಅವ್ರಿಗೆ ಈ ಥರದ್ದು ತುಂಬ ಹೆಲ್ಪ್ ಆಗುತ್ತೆ. ಈ ಕಂಪ್ನಿ ಶುರು ಮಾಡೋದಕ್ಕೂ ಮುಂಚೆ ನೀವೇನು ಮಾಡ್ತಿದ್ರಿ ಸರ್? ಈ ಟಚ್ ಇತ್ತಾ ನಿಮಗೆ, ಈ ಕೆಲಸದ ಅನುಭವ ಆಯಿತಾ ಅಥವಾ ಬೇರೆ ಏನಾರ ಮಾಡಿ ಇದು ಬಂದಿಲ್ಲ, ಹೇಗೆ ಸರ್? ಸರ್, ನಾವು ಫಸ್ಟು ಲೈಟ್ ಮ್ಯಾನಾಗಿ ಕೆಲಸ ಮಾಡ್ತಾಯಿದ್ದೆ, ಶಿವರಾಜ್ ಕುಮಾರ್ ಯುನಿಟಲ್ಲಿ ಲೈಟ್ ಮ್ಯಾನು. ಅವರು ಯುನಿಟಲ್ಲಿ ಒಂದು 5 ವರ್ಷ ಲೈಟ್ ಮ್ಯಾನಾಗಿ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡ್ತಾ ಮಾಡ್ತಾ ಏನಾಯಿತು, ನನಗೆ ಕಾಲು ಫ್ಯಾಕ್ಚರ್ ಆಗಿತ್ತು,
ಕಾಲು ಮುರಿದೋಗಿತ್ತು ಆಕ್ಸಿಡೆಂಟ್ ಆಗಿ. ಆಗ ಮನೆಯಲ್ಲಿ ಒಂದು 3 ಮಂತ್ಸ್ ರಶ್ ತೊಗೊಂತ ಇದ್ದೆ. ಆ ರಶ್ ತೊಗೊಂಡಾಗ ಏನಾದರೂ ಮಾಡಬೇಕು, ನೀವು ಹಿಂಗೆ ಇದ್ರೆ ಆಗಲ್ಲ ಅಂತ 3 ಮಂತ್ಸಲ್ಲಿ ನಾವು ತಿಂದಂಥ ನೋವಿಂದ ಏನು ಮಾಡಿದ್ರಿ, ಸೀದಾ ಬಂದು ನಮ್ಮ ಇನ್ನೊಬ್ಬರು ಇದ್ದಾರೆ ಪಾರ್ಟ್ನರ್ ಶಿವು ಅಂದ್ಬಿಟ್ಟು, ಅವರು ರಿಕ್ ಶಿವು ಅಂತಾರೆ, ನಮ್ಮನ್ನು ರಿಕ್ ಸೂರಿ ಅಂತಾರೆ ಸಿನಿಮಾದಲ್ಲಿ. ಅವರು ಇವತ್ತು ಬಂದಿಲ್ಲ, ಬೇರೆ ಶೂಟ್ಗೆ ಹೋಗಿದ್ದಾರೆ. ಅವರು ನಾವು ಏನು ಮಾಡಿದ್ರೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಏನಾದರೂ ಒಂದು ಮಾಡೋಣ ಅಂತಂದ್ಬಿಟ್ಟು ಫಸ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರಿ. ಒಂದು ಸಿನಿಮಾ ಬಂದಿತ್ತು, ಯಾವುದು ಹಿಂದಿ ಸಿನಿಮಾ, ಬೆಂಗಳೂರಿಗೆ ಇಲ್ಲಿ ಹೊಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವ್ರೇನು ಮಾಡಿದ್ರು, ನಮಗೆ ಒಂದು ಬೈಕು ಓಡಿಸಲ್ಲ, ಅವರು ಟ್ರ್ಯಾಕ್ ಮೇಲೆ ಹಿಂಗೆ ಹೋಗಬೇಕು, ಹೀರೋ ಬೈಕ್ ಮೇಲೆ ಮಲಗಿರ್ತಾರೆ ಅಂದ್ಬಿಟ್ಟು ಕರೆದ್ರು. ಏನು ಏನು ಕರಿತವ್ರೆ ನಮ್ಮನ್ನು, ಏನು ಮಾಡೋಕ್ಕೆ ಕರಿತವ್ರೆ ಅಂದ್ಬಿಟ್ಟು ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಅವರು ಡಿಸ್ಕಷನ್ ಮಾಡ್ತವ್ರೆ, ಅವರು ಹಿಂದಿಯಲ್ಲಿ ಹೇಳ್ತವ್ರೆ, ಇಂಗ್ಲೀಷಲ್ಲಿ ಹೇಳ್ತವ್ರೆ, ನಮ್ಗೆ ಅವ್ರು ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅವ್ರೇನು ಮಾಡಿದ್ರು, ಒಂದೇ ಸಲ ಮ್ಯಾನೇಜರ್ ಕರೆದ್ಬಿಟ್ಟು ರಾಂಗ್ ಪೀಪಲ್ ಇವ್ರನ್ನ ಕಳಿಸ್ಬಿಡಿ ಅಂದರು. ತು ನಮ್ಮನ್ನು ರಾಂಗ್ ಪೀಪಲ್ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ನಾವು ಒಂದು 5 ಮಿನಿಟ್ಸ್ ಸರ್ ಟೈಮ್ ಕೊಡಿ ಅಂದ್ಬಿಟ್ಟು, ಇವ್ರೇನು ಕೇಳ್ತಾ ಇದ್ದಾರೆ ಏನು ಅಂತ ಸ್ವಲ್ಪ ಹೊತ್ತೆಲ್ಲ ಯೋಚನೆ ಮಾಡಿಬಿಟ್ಟು, ಅದಾದಮೇಲೆ ಒಂದು ರೆಫರೆನ್ಸ್ ಫೋಟೋ ಇತ್ತು ನಮ್ಮ ಹತ್ರ, ಯಾವುದು ಕಾರಿಗೆ ಮಾಡಿದ್ದು, ಅದನ್ನು ತೊಗೊಂಡೋಗ್ಬಿಟ್ಟು ಏನು ಮಾಡಿದ್ರೆ ತೋರಿಸಿದ್ರಿ, ಓ ಸೇಮ್ ಬೈಕು ಮಾಡಿಕೊಡಿ ಅಂತ ಹೇಳಿದ್ರು. ಓಕೆ ಸರ್, ಮಾಡಿಕೊಡ್ತೀರಿ ಅಂತಂದ್ಬಿಟ್ಟು ಅವತ್ತಂದಾಗ ಅವ್ರೇನು ಮಾಡಿದ್ರು, ಎಷ್ಟಾಗುತ್ತೆ ಏನು ಅಂದರು. ನಾವು ಒಂದು ಅಮೌಂಟ್ ಹೇಳಿದ್ರಿ, ಓಕೆ ಅಂದರು. ಇದು ಈ ಶಾರ್ಟ್ಗೆ ಇವರು ಹಿಂಗಂದ್ರಲ್ಲ, ಇಷ್ಟು ಇದರಲ್ಲಿ ಈ ಸ್ಪೆಷಲ್ ಎಫೆಕ್ಟ್ಸಲ್ಲಿ ಈ ಥರ ಎಲ್ಲ ಇದೆಯಾ ಅಂತ ಅನ್ನಿಸ್ತು. ಅನ್ಸಾದ್ಮೇಲೆ ಅಲ್ಲಿಂದ ಬಂದರೆ ನೆಕ್ಸ್ಟ್ ಡೇ ಶೂಟ್ಗೆ ಹೋಗಬೇಕು, ಏನು ಮಾಡೋದು ಯಾವ ಥರ ಮಾಡೋದು ಅಂತೆಲ್ಲ ಕುತ್ಕೊಂಡು ಇದು ಮಾಡಿದಾಗ, ಆವಾಗ ನಾವು ಫಸ್ಟು ನಮ್ಮ ಸ್ಯಾಂಡಲ್ವುಡ್ ರಿಕ್ಸಲ್ಲಿ ಫಸ್ಟು ಎಕ್ವಿಪ್ಮೆಂಟ್ಸ್ ಅಂತ ತಂದಿದ್ದೇ ಇದು. ಈ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ, ಇದನ್ನು ನಾವೇನು ಮಾಡಿದ್ರಿ, ಟ್ರ್ಯಾಕ್ ಮೇಲೆ ಬೇಸ್ ಹಾಕ್ಬಿಟ್ಟು ಬೈಕ್ನ ಇದ್ರ ಮೇಲೆ ಲಾಕ್ ಮಾಡಿದ್ರಿ, ಲಾಕ್ ಮಾಡಿ ಬೆಲ್ಟ್ ಹಾಕಿದ್ರಿ, ಅವಾಗ ಬೈಕ್ ಸ್ಟಡಿ ಆಯಿತು. ಅಲ್ಲಿ ಆ ಶಾರ್ಟ್ ಒಂದೇ ಶಾರ್ಟಲ್ಲಿ ಓಕೆ ಆಯಿತು. ಹೀರೋ ಮೇತೇರಿ ಹೀರೋ ಅಂತ ಹಿಂದಿ ಸಿನಿಮಾದಲ್ಲಿ ಹೀರೋ ಬೈಕ್ ಮೇಲೆ ಮಲ್ಕೊಂಬರ್ತಾನೆ, ಆ ಶಾರ್ಟ್ ಮಾಡಿಕೊಡ್ರಿ. ಅವತ್ತಿಂದ ಅಂದ್ಕೊಂಡ್ರೆ ನಾವು ಇದೇನಾದರೂ ರಿಕ್ಸು ಈ ಥರ ಸ್ಪೆಷಲ್ಲು ಹೋದ್ರೇ ಇಂಡಸ್ಟ್ರಿಯಲ್ಲಿ ಇದು ಮಾಡೋಕ್ಕಾಗೋದು, ಏನಾದರೂ ಅಚೀವ್ ಮಾಡೋಕ್ಕಾಗೋದು ಅಂದ್ಬಿಟ್ಟು ನಾವೇನು ಮಾಡಿದ್ರೆ ಅವಾಗಿಂದ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಯಾವ್ದ್ಯಾವ ಥರ ಹೊಸ ಹೊಸದು ಏನೇನು ಬರ್ತಾಯಿದೆ ಅದಕ್ಕೆ ಅಪ್ಡೇಟ್ ಮಾಡಿ 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 ಇವತ್ತು ನಮ್ಮದು ಇಷ್ಟು ಮಾತ್ರ ಒಂದು ಸಣ್ಣದಾಗಿ ಒಂದು ಇದಾಗಿದೆ. ಅದಕ್ಕೆ ಒಂದು ನೇಮ್ ಇಡಬೇಕು ಅಂತ ಅನ್ನಿಸ್ತು. ಏನು ನೇಮ್ ಇಡೋದು, ಏನು ನೇಮ್ ಇಡೋದು ಅಂದಾಗ, ನಮ್ದು ಯಾವುದು ಇಂಡಸ್ಟ್ರಿ, ಸ್ಯಾಂಡಲ್ವುಡ್, ಸ್ಯಾಂಡಲ್ವುಡ್ ರಿಗ್. ಸರ್ ಕಂಪ್ನಿ ನಾವು ಶಿವರು ಇಬ್ಬರೇ ಪಾರ್ಟ್ನರು, ಇಬ್ಬರೇ ಸರ್, ಅವತ್ತಿಂದ ಇಬ್ಬರೇ 15 ವರ್ಷದಿಂದ ನಾವಿಬ್ಬರೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಯಲ್ಲೇ ಇದು, ಈಗಲೂ ಜೊತೆಯಲ್ಲೇ ಇದ್ರಿ, ಜೊತೆಲೇ ಒಂದಿಲ್ಲ. ನಾವು ಮಾಡಿದಾಗ ಒಂದು ಸಣ್ಣ ರೂಮ್ 5x8 ಒಂದು ಚಿಕ್ಕ ಅಂಗಡಿಯಲ್ಲಿ ಮಾಡ್ಕೊಂಡು ಬಂದ್ರಿ. ಆ ಅಂಗಡಿಯಲ್ಲಿ ಫಸ್ಟು ಈ ಐಟಮ್ ಮಾಡಿ ಒಂದು ರಿಕ್ ಸೆಟಪ್ ತೊಗೊಂಡೋಗಿಟ್ಟಾಗ ಅದು ಅಂಗಡಿಗೂ ಆ ಐಟಮ್ಗೂ ಸಂಬಂಧನೇ ಇಲ್ಲ, ಅಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಅದೇ ಗೋಡನಲ್ಲಿ ಕಾಲಿಡಕ್ಕೆ ಜಾಗ ಇಲ್ದಂಗೆ ಆಯಿತು, ಮತ್ತು ಆ ಗೋಡನ್ ಜಾಗ ಸಾಕಾಗಿಲ್ಲ ಅಂತ ಇಲ್ಲಿ ಮಾಡಿಕೊಂಡು ಈಗಿಲ್ಲಿ ಎಲ್ಲ ಐಟಮ್ಮು ಏನು ಬೇಕು, ಸಿನಿಮಾಗೆ ಏನು ಬೇಕು, ಯಾವ ಥರ ಬೇಕು. ಆಮೇಲೆ ಇನ್ನೊಂದು ಕ್ರಿಯೇಟಿವ್ ಜಾಬ್ ಜಾಸ್ತಿ ನಮ್ಮದು. ಈಗ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರ್ ಏನೋ ಒಂದು ಸ್ಕ್ರಿಪ್ಟ್ ಬರೆದಿರ್ತಾರೆ, ಹೀರೋ ನಮ್ಗೆ ಹಿಂಗೆ ಬರಬೇಕು, ಹೀರೋಯಿನ್ ಈ ಥರ ಜಂಪ್ ಮಾಡಬೇಕು, ಈ ಥರ ಏನೋ ಒಂದು ಕ್ರಿಯೇಟಿವಿಟಿ ಮಾಡಿರ್ತಾರೆ, ಕಾರಲ್ಲಾಗಲಿ ಬೈಕಲ್ಲಾಗಲಿ ಒಂದಿದು. ಅದನ್ನೇನು ಮಾಡ್ತಾರೆ ಅವರು ನಮ್ಗೆ ಹೇಳ್ತಾರೆ, ಆಯ್ತು ಸರ್ ಮಾಡ್ಕೊಡ್ತೀರಿ ಅಂದ್ಬಿಟ್ಟು ಅದಕ್ಕೆ ತಕ್ಕಂಗೆ ಎಲ್ಲ ತುಂಬ ರೆಡಿ ಮಾಡಿಕೊಟ್ಟಿದ್ರಿ. ಒಂದು ಬೈಕ್ ಈ ಥರ ಟರ್ನ್ ಆಗೋದಾಗಲಿ, ಕಾರ್ ಪಲ್ಟಿ ಆಗೋದಾಗಲಿ, ಈ ಥರ ತುಂಬ ತುಂಬ ಮಾಡ್ತಾನೆ ಇರ್ತಾರೆ. ಎಕ್ಸ್ಪೆರಿಮೆಂಟು ಜಾಬ್ ಜಾಸ್ತಿ ನಮ್ಮದು. ಮತ್ತು ಕ್ಯಾಮ್ರಾ ವರ್ಟಿಕಲ್ ಆ್ಯಂಗಲಿ ಟಾಪಿಂದ ರೊಟೇಷನ್ನು, ಹಿಂಗೆ ರೊಟೇಷನ್ನು, ಮತ್ತು 360 ಅಂತ ಒಂದು ರೆಡಿ ಮಾಡಿದರೆ ಅದು ನಾವು ಬೆಂಗಳೂರಲ್ಲಿ ನಾವು ರೆಡಿ ಮಾಡಿದ್ಮೇಲೆ ಹೈದ್ರಾಬಾದು, ಚೆನ್ನೈ ಎಲ್ಲ ಕಡೆ ನಮ್ಮ ಎಕ್ವಿಪ್ಮೆಂಟ್ಸ್ ಹೋಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಸ್ಯಾಂಡ್ಲೋಡ್ ರಿಕ್ಸ್ ಅನ್ನೋ ಒಂದು ಟೀಮು ಅಲ್ಲೋಗಿ ತೆಲುಗಲ್ಲಿ ಪವನ್ ಕಲ್ಯಾಣ್ ಸಿನಿಮಾ ಮಾಡಿದ್ರಿ, ಚಿರಂಜೀವಿ ಸಿನಿಮಾ ಮಾಡಿದ್ರಿ, ನಿತಿನ್ ಸಿನಿಮಾ ಮಾಡಿದ್ರಿ, ಮತ್ತು ಬೆಲ್ಲಕೊಂಡ ಶ್ರೀನಿವಾಸ್ ಅಂತಿದ್ದೆ ಆ ಹೀರೋದು ಮಾಡಿದ್ರಿ. ಈ ಥರ ಎಲ್ಲ ಹೀರೋಗಳ ಸಿನಿಮಾನೂ ಮಾಡೋ ಅಂಥ ಅವಕಾಶ ನಮ್ಮ ಸ್ಯಾಂಡ್ಲೋಡ್ ರಿಕ್ಸ್ ಟೆಕ್ನಿಷಿಯನ್ಗೆ ಸಿಕ್ತು ಅನ್ನೋದು ನಮಗೆ ಖುಷಿ. ನಮ್ಮ ಕಂಪ್ನಿಗೆ ಅವ್ರ ಸಿನಿಮಾ, ನಾವು ಹೊರಗಡೆ ಹೋಗಿ ಸಿನಿಮಾ ಮಾಡ್ತಾ ಇದ್ರಲ್ಲ ಅನ್ನೋ ಒಂದು ಇದು ನಮಗೆ ತುಂಬ ಖುಷಿ ಕೊಡುತ್ತೆ. ಎಕ್ವಿಪ್ಮೆಂಟ್ ಏನೇನು ಬೇಕೋ ರಿಕ್ ಸೆಟಪ್ಗೆ ಎಲ್ಲ ಪ್ರತಿಯೊಂದು ಎ ಟು ಝೆಡ್ ನಿಮ್ಮ ಹತ್ರನೇ ಇರುತ್ತೆ ಅಥವಾ ನೀವು ಹೋಗಿ ಮಾಡಿಫಿಕೇಶನ್ ಮಾಡಲ್ಲ? ಇಲ್ಲ, ನಮ್ಮ ಹತ್ರ ಈಗ ಈ ಗಾಡಿಯಲ್ಲಿ ಒಂದು ರಿಕ್ ಸೆಟಪ್ ಇರುತ್ತೆ, ಅಲ್ಲೊಂದು ಸೆಟಪ್ ಇದೆ, ಅದು ಎಕ್ಸ್ಟ್ರಾ ಸೆಟಪ್ಪು, ಅದು ಎರಡು ಡಬಲ್ ಬುಕ್ಕಿಂಗ್ ಆದರೆ ಅದು ತೊಗೊಂಡೋಗ್ತಾರೆ. ಇನ್ನೊಂದು ಸಿಂಪಲ್ ಸೆಟಪ್ ಅಂತ ಇದೆ, ಬಜೆಟ್ ಕಮ್ಮಿ ಇರೋರಿಗೆ, ಮತ್ತು ಚಿಕ್ಕ ಚಿಕ್ಕ ಶಾರ್ಟ್ ಒಂದೇ ಶಾರ್ಟ್ ಎರಡೇ ಶಾರ್ಟ್ ಸಾಕು ಅನ್ನೋರಿಗೆ ಕಮ್ಮಿ ರೇಟ್ಗೆ ಅಂತ ಒಂದು ಸೆಟಪ್ ಇಟ್ಟಿದ್ರಿ. ಎವಿ ಎಕ್ವಿಪ್ ಇದಕ್ಕೆ ಎವಿ ಶಾರ್ಟ್ಸ್ಗೆ ಇದು ಇಟ್ಟಿದ್ರಿ.
ನಮ್ಮಲ್ಲಿ ಒಂದು ಸೆಟಪ್ ರಿಕ್ ಸೆಟಪ್ ಹೋಯ್ತು ಅಂದರೆ ಹೆವಿ ರಿಕ್ ಸೆಟಪ್ ಹೋಯ್ತು ಅಂದರೆ ಮೂರು ಕ್ಯಾಮ್ರಾ ಅಟ್ ಎ ಟೈಮ್ ಫಿಕ್ಸ್ ಮಾಡ್ಬೋದು, ಮೂರು ವೆಹಿಕಲ್ಗೆ ಫಿಕ್ಸ್ ಮಾಡ್ಬೋದು. ಯಾಕಂದರೆ ಲೇಟ್ ಆಗಬಾರ್ದು, ನಮಗೋಸ್ಕರ ಅವರು ರೋಡ್ ಪರ್ಮಿಷನ್ ಹಾಕಿ ಆರ್ಟಿಸ್ಟ್ ಎಲ್ಲ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದಾಗ ಏನು ಮಾಡ್ತಾರೆ, ಈ ಒಂದೇ ಸೆಟಪ್ ಇದ್ರೆ ಏನಾಗುತ್ತೆ, ಈ ಗಾಡಿ ಶಾರ್ಟ್ ತೆಗೆದು ಇನ್ನೊಂದು ಗಾಡಿಗೆ ಫಿಟ್ ಮಾಡೋಕ್ಕೆ ಒಂದು 20 ಮಿನಿಟ್ಸ್ ವೇಸ್ಟ್ ಆಗ್ತಾ ಇರುತ್ತೆ. ಆ ಥರ ಇರಲ್ಲ ನಮ್ಮದು, ನಮ್ಮ ಗಾಡಿ ಫುಲ್ ಸೆಟಪ್ ಇದೆ ಅಂದರೆ ಈ ಗಾಡಿಗೂ ಫಿಟ್ ಮಾಡಿರ್ತೀರಿ, ಆ ಗಾಡಿಗೂ ಫಿಟ್ ಮಾಡಿರ್ತೀರಿ. ಈ ಗಾಡಿ ಶಾರ್ಟ್ ಆದಮೇಲೆ ಈ ಗಾಡಿ ತೆಗಿಬೋದು, ಈ ಗಾಡಿ ಶಾರ್ಟ್ ಆದಮೇಲೆ ಈ ಗಾಡಿ ತೆಗಿಬೋದು. ಅಷ್ಟು ಫಾಸ್ಟಾಗಿ ವರ್ಕ್ ಇರುತ್ತೆ, ಎಲ್ಲೂ ಸ್ಲೋ ಆಗಲ್ಲ, ಯಾರಿಗೂ ಲೇಟ್ ಅನ್ನೋದು ಇರೋದೇ ಇಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದೇನಂದರೆ ನಮಗೆ ಆರ್ಟಿಸ್ಟು ಮೇಯ್ನು, ಆರ್ಟಿಸ್ಟ್ಗೆ ರಿಸ್ಕ್ ಇರಬಾರ್ದು. ಮತ್ತು ಕ್ಯಾಮ್ರಾ, 200,000 ರೂಪಾಯಿ ಕ್ಯಾಮ್ರಾ ಹಾಕ್ತಾರೆ, ಮತ್ತು 200,000 ರೂಪಾಯಿ ಕಾರು, ಈ ಮೂರನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಆ ಮೂರು ಜೊತೆ ಡೈರೆಕ್ಟ್ರು ಕ್ಯಾಮ್ರಾಮನ್ ಏನು ಹೇಳಿರ್ತಾರೋ ಆ ಶಾರ್ಟ್ನ ನಾವು ತಗೊಳ್ಬೇಕು. ಇಷ್ಟು ಜವಾಬ್ದಾರಿ ಇರುತ್ತೆ ನಾವು ಮಾಮೂಲಿ ಶೂಟ್ಗೆ ಹೋದರೆ, ರಿಕ್ ಶಾರ್ಟ್ ಅಂತ ಇದ್ದಂಗೆ ಅವ್ರು ನಾವು ಇಷ್ಟು ಜವಾಬ್ದಾರಿನ ಹ್ಯಾಂಡ್ಲ್ ಮಾಡಿಕೊಂಡು ಅವ್ರ ಟೈಮ್ಗೆ ನಾವು ಫಾಸ್ಟಾಗಿ ವರ್ಕ್ ಮಾಡ್ಬೋದು. ಈ ಥರ ತುಂಬ ಟಾಸ್ಕ್ ಇರುತ್ತೆ ನಮಗೆ. ಸರ್ ಅವರು ಹೆಲ್ಪ್ ಅಂದರೆ ಅವರು ಶಾರ್ಟ್ ಹೇಳ್ತಾರೆ ಸರಿನಾ, ನಾವೇನು ಮಾಡ್ತೀರಿ ಒಂದು ಮಾನಿಟ್ರೋ ಇಲ್ಲ ಒಂದ್ಸಲ ರೆಫರೆನ್ಸೋ ಫಿಟ್ ಮಾಡಿ ತೋರಿಸ್ತೀರಿ ಸರ್ ಓಕೆನಾ ಅಂತ ಕೇಳ್ತಾರೆ. ಓಕೆ ಇಲ್ಲ ಒಂಚೂರು ಈ ಥರ ಬರಬೇಕಾಯ್ತು ಸರಿ ಸರ್ ಅಂತ ಅಪ್ಡೇಟ್ ಅಲ್ಲೇ ಇಮ್ಮಿಡಿಯೇಟ್ ಚೇಂಜ್ ಮಾಡಿ ಅವ್ರು ಹೇಳ್ದಂಗೆ ಇಮ್ಮಿಡಿಯೇಟ್ ರೆಡಿ ಮಾಡಿ ಕೊಡ್ತೀರಿ. ಅದು ಅವರು ಮಾನಿಟ್ರ್ ಈಗೆಲ್ಲ ಮಾನಿಟ್ರಲ್ಲಿ ನೋಡಿ ಅವ್ರಿಗೆ ಓಕೆ ಅಂದಮೇಲೆ ಅದು ಕ್ಯಾಮ್ರಾ ಲಾಕ್ ಮಾಡ್ತೀರಿ, ಶಾರ್ಟ್ ತೊಗೊತಾರೆ. ಸರ್ ರಿಗ್ಗಲ್ಲಿ ಈಗ ನಿಮಗೆ ವೆಹಿಕಲ್ ರಿಗ್ಗು ಅಂದರೆ ವೆಹಿಕಲ್ ರಿಗ್ ನಮ್ದೇನಂದರೆ ವೆಹಿಕಲ್ ರಿಗ್ ಅಂತ ತೊಗೊಂಡ್ರೆ ಕಾರ್ಗಾದರೂ ಹಾಕ್ಬೋದು, ಬೈಕ್ಗಾದರೂ ಹಾಕ್ಬೋದು, ಸೈಕಲ್ಗಾದರೂ ಹಾಕ್ಬೋದು, ಹೆಲಿಕಾಪ್ಟರ್ಗಾದರೂ ಹಾಕ್ಬೋದು. ಸರ್ ಅದೇ ಇವಾಗ ರಿಗ್ ಸೆಟಪ್ ಬರೀ ನೀವು ಗಾಡಿಗಳನ್ನು ಮಾತ್ರ ಬರುತ್ತಾ ಅಥವಾ ಯಾವುದ್ಯಾವ್ದಕ್ಕೆ ಫಿಟ್ ಮಾಡ್ಬೋದು ಸರ್? ಸರಿ ರಿಗ್ ಸೆಟಪ್ ಅನ್ನೋದು ಇವಾಗ ವೆಹಿಕಲ್ಸ್ಗೆ ಮೇಯ್ನು. ನಮ್ಮದು ರಿಗ್ ಸೆಟಪ್ ಏನಂದರೆ ಕಾರು, ಬೈಕು, ಸೈಕಲ್ಲು, ಹೆಲಿಕಾಪ್ಟ್ರು, ಟ್ರೈನು, ಇದು ಯಾವ ವೆಹಿಕಲ್ ಕೇಳಿದ್ರೂ ರಿಗ್ ಫಿಕ್ಸ್ ಮಾಡ್ತೀರಿ. ಮತ್ತು ಇದರಲ್ಲಿ ಇನ್ನು ಬಾಡಿ ರಿಗ್ ಅಂತ ಬರುತ್ತೆ, ಆರ್ಟಿಸ್ಟ್ಗೆ ಹಾಕ್ಬಿಟ್ಟು ಅವರು ಟ್ರಾವೆಲ್ ಮಾಡೋದು, ರನ್ನಿಂಗ್ ಗಿನ್ನಿಂಗ್ ಓಡ್ಕೊಂಬರ್ದು ನಡ್ಕೊಂಬರ್ದು, ಆ ಥರ ಶಾರ್ಟ್ ಇದ್ದರೆ ಬಾಡಿ ರಿಗ್ಗು. ಮತ್ತು ಅದಲ್ಲದೆ ಇನ್ನೊಂದು ಥರ ರಿಗ್ಸ್, ಕೆಲವರು ಆ್ಯಡ್ ಶೂಟ್ಗೆ ಹೋದರೆ ಪ್ರಾಡಕ್ಟಿಗೆ ಕೇಳ್ತಾರೆ, ಮೊಬೈಲ್ ಶೂಟ್ಗೆ ಹೋದರೆ ಮೊಬೈಲ್ಗೆ ರಿಗ್ ಹಾಕ್ಬೇಕು ಅದಕ್ಕೆ ಕೇಳ್ತಾರೆ. ಮತ್ತು ಇನ್ನು ಏನಾದರೂ ಪ್ರಾಡಕ್ಟ್ ಶೂಟ್ ಮಾಡ್ಬೇಕಂದ್ರೆ ಪ್ರಾಡಕ್ಟ್ಗೆ ಚಿಕ್ಕ ಚಿಕ್ಕ ರಿಗ್ಸ್ ಕೇಳ್ತಾರೆ. ಮತ್ತು ಕಾರಲ್ಲಿ ಚಿಕ್ಕ ಚಿಕ್ಕ ಇದಕ್ಕೆ ಪಾರ್ಟ್ಸ್ಗೆ ತೆಗಿಯೋಕ್ಕೆ ಅದು ಆ ಥರ ರಿಗ್ಗು. ಇದರಲ್ಲಿ ಸುಮಾರು ಥರ ಇದೆ, ಸಕ್ಷನ್ ಕಪ್ ರಿಗ್ ಅಂತ ಒಂದಿದೆ, ಪೈಪ್ ರಿಗ್ ಅಂತ ಒಂದಿದೆ, ನೆಟ್ಟು ಬೋಲ್ಟ್ ಸೆಟಪ್ ರಿಗ್ ಅಂತ ಒಂದಿದೆ, ಬಾಡಿ ರಿಗ್ ಒಂದಿದೆ, ಮತ್ತು ಬಜುಕಾ ಅಂತ ಒಂದು ರಿಗ್ ಇದೆ, ಇನ್ನೊಂದು ಸಸ್ಪೆನ್ಷನ್ ಹೆಡ್ ಅಂತ ಒಂದಿದೆ. ಈ ಥರ ಪ್ರತಿಯೊಂದು ಇದು ಅವ್ರು ಯಾವ ಥರ ಶಾರ್ಟ್ ಕೇಳ್ತಾರೋ ಆ ಶಾರ್ಟ್ಗೆ ಆ ರಿಗ್ನ ನಾವು ಫಿಟ್ ಮಾಡ್ತೀವಿ. ಮತ್ತು ಕೆಲವರು ಆರ್ಟಿಸ್ಟ್ಗೆ ರನ್ನಿಂಗ್ ಮಾಡ್ಬೇಕಾದ್ರೆ ಕಾಲಿಗೆ ಫಿಟ್ ಮಾಡುವಂತಾರೆ, ಅನಿಮಲ್ಸ್ಗೆ ಬೆನ್ಮೇಲೆ ಫಿಟ್ ಮಾಡುವಂತಾರೆ, ಅನಿಮಲ್ಸ್ಗೂ ರಿಗ್ ಮಾಡ್ತೀರಿ, ಮತ್ತು ಕೈಗೆ ರಿಗ್ ಮಾಡ್ತೀರಿ, ವಾಚ್ಗೆ ಬೇಕು ಅಂದರೆ ವಾಚ್ಗೆ ಶಾರ್ಟ್ ಬೇಕು ಅಂದರೆ ಅಲ್ಗೊಂದು ರಿಗ್ ಇದೆ. ಈ ಥರ ಸುಮಾರು ಥರ ರಿಗ್ಸು ನಾವು ಮಾಡ್ತೀವಿ ಸರ್. ಆಮೇಲೆ ಇನ್ನೊಂದು 360 ಅಂತ ಇದೆ, 360 ನಿಮಗೆ 6 ಫೀಟಿಂದ 60 ಅಡಿವರೆಗೂ ಸರ್ಕಲ್ ರೊಟೇಟ್ ಆಗುತ್ತೆ ಕ್ಯಾಮ್ರಾ. ಅದು ಮೋಟರ್ ವೈಸು, ಅದೊಂದು ಹೊಸದಾಗಿ ನಾವು ರೆಡಿ ಮಾಡಿದ್ದು. ಸರ್ ಚಿಕ್ಕ ಅದರಲ್ಲಿ ಎರಡು ಥರ ಇದೆ, ಒಂದು ಸ್ಮಾಲ್ ಕ್ಯಾಮ್ರಾದ್ದು, ಸ್ಮಾಲ್ ಕ್ಯಾಮ್ರಾ ಹಾಕಿದ್ರೆ ಅವರು ಆರ್ಟಿಸ್ಟ್ ಆರಾಮಾಗಿ ಇದು ಮಾಡ್ತಾರೆ. ಹೆವಿ ಕ್ಯಾಮ್ರಾ ಹಾಕಿದಾಗ ಏನು ಮಾಡ್ತೀರಿ, ನಾವು ಒಬ್ರು ಸಪೋರ್ಟ್ ಕೊಡ್ತೀರಿ ಆರ್ಟಿಸ್ಟ್ಗೆ, ವೆಯ್ಟ್ ಬಿಡದೆ ನಾವು ಹಿಂದೆಗಡೆಯಿಂದ ಕ್ಯಾಮ್ರಾ ಕೆಳಗಡೆ ಕೈ ಇಟ್ಕೊಂಡು ಸಪೋರ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತೀರಿ. ಅವ್ರಿಗೆ ಯಾವ ಥರ ಬೇಕು ನಾವೇ ಕರ್ಕೊಂಡೋಗಿ ಕರ್ಕೊಂಬಂದು ಆ ಶಾರ್ಟ್ನ ಫುಲ್ಫಿಲ್ ಮಾಡಿಕೊಡ್ತೀರಿ. ಯಾಕಂದ್ರೆ ನಾವು ಆ ವೆಯ್ಟ್ನ ಅವ್ರ ಮೇಲೆ ಬಿಟ್ಬಿಟ್ರೆ ಅವರು ವೆಯ್ಟ್ನ ಎತ್ಕೊಂಡು ಇದು ಮಾಡೋಕ್ಕಾಗಲ್ಲ. ಈ ಕ್ವಾಲಿಟಿ ಪರ್ಫಾರ್ಮ್ ಇದಕ್ಕೋಸ್ಕರ ಏನು ಮಾಡ್ತಾರೆ, ಇದು ದೊಡ್ಡ ಕ್ಯಾಮ್ರಾನೇ ಹಾಕ್ತಾರೆ. ಚಿಕ್ಕ ಚಿಕ್ಕ ಕ್ಯಾಮ್ರಾ ಹಾಕಿದ್ರೆ ಕ್ವಾಲಿಟಿ ಕಮ್ಮಿ, ರೆಸಲ್ಯೂಷನ್ ಕಮ್ಮಿ ಅಂದ್ಬಿಟ್ಟು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಕ್ಯಾಮ್ರಾನೇ ಹಾಕ್ಬೇಕು ಅಂತಾರೆ ಕ್ಯಾಮ್ರಾಮನ್ ಸರ್. ಕ್ಯಾಮ್ರಾಮನ್ನ ಹೇಳಿದ್ಮೇಲೆ, ಡೈರೆಕ್ಟರ್ ಹೇಳಿದ್ಮೇಲೆ ನಾವು ಆಯ್ತು ಸರ್ ಮಾಡ್ಕೊಡ್ತೀರಿ, ಅವ್ರು ಸುಮ್ಮನೆ ಪರ್ಫಾರ್ಮೆನ್ಸ್ ಮಾಡಲಿ, ನಾವೇ ಎಲ್ಲ ವೆಯ್ಟ್ ಹೊತ್ಕೊಂಡು ಎಷ್ಟೋ ಸಲ ಒಂದೊಂದು ಅವರ್ ಹಾಫ್ ಆನ್ ಅವರ್ ವೆಯ್ಟ್ ನಾವೇ ಕ್ಯಾರಿ ಮಾಡಿದ್ರಿ ಎಷ್ಟೋ ಸಲ, ಅದೆಲ್ಲ ಮಾಡ್ಕೊಡ್ತೀರಿ. ಕ್ಯಾಮ್ರಾ ಹಿಂದೆ ನಾವು ತುಂಬ ಕಷ್ಟ ಬೀಳ್ತಾ ಇರ್ತೀರಿ, ಕೆಲವೊಂದು ಸಲ ಸೈಕಲ್ಗೆ ಕ್ಯಾಮ್ರಾ ಹಾಕ್ತೀರಿ, ಅವ್ರ ಕೈಲಿ ಸೈಕಲ್ನ ಹೋಲ್ಡ್ ಮಾಡಿ ಇದು ಮಾಡೋಕ್ಕಾಗಲ್ಲ. ಆಗೇನು ಮಾಡ್ತೀರಿ, ನಾವೇ ಕ್ಯಾಮ್ರಾ ಪ್ಲಸ್ ರಿಗ್ನ ಹಿಡ್ಕೊಂಡು ಅವ್ರನ್ನ ಕರ್ಕೊಂಡೋಗಿದ್ರಿ. ಆ ಥರ ನಾವು ಕ್ಯಾಮ್ರಾಯಿಂದ ನಾವು ಕಷ್ಟ ಬೀಳ್ತೀರಿ, ಆ ಥರ ಎಲ್ಲ ಸಪೋರ್ಟ್ ಮಾಡಿ ಒಟ್ಟಿನಲ್ಲಿ ಅವ್ರು ಹೇಳಿ ಶಾರ್ಟ್ ತಗೊಳ್ಳೋವರೆಗೂ ನಾವು ಬಿಡೋಲ್ಲ, ಆ ಥರ ಮಾಡ್ಕೊಡ್ತೀವಿ. ಸರ್ ಇದುವರೆಗೂ ಎಷ್ಟು ಸಿನಿಮಾಗಳಿಗೆ ಸರ್ ತುಂಬ ಸಿನಿಮಾ ಮಾಡಿದ್ರು ಸರ್, ಅದು ಲೆಕ್ಕ ಗೊತ್ತಿಲ್ಲ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇರೋಂಥ ಸಿನಿಮಾದಲ್ಲಿ ಅಟ್ಲೀಸ್ಟ್ ಒನ್ ಡೇ ಆದರೂ ನಮ್ಗೆ ಕೆಲಸ ಕೊಡ್ತಾರೆ ಸರ್, ಇಲ್ಲ ಫುಲ್ ಸಿನಿಮಾನೂ ಕೊಡ್ತಾರೆ, ಒನ್ ಡೇ ಕೊಡ್ತಾರೆ. ಇವಾಗ ಕೆಲವು ಸಿನಿಮಾದಲ್ಲಿ ರಿಗ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಆ ಥರ ಸಿನಿಮಾನೂ ಇದೆ. ಬಟ್ ಎಲ್ಲ ಸಿನಿಮಾಗೂ ಕರೀತಾರೆ, ಅದೊಂದು ಖುಷಿ.
ಎಲ್ಲ ಡೈರೆಕ್ಟ್ರು ಎಲ್ಲ ಕ್ಯಾಮ್ರಾಮನ್ನು ನಮ್ಮನ್ನ ಪ್ರೀತಿಸ್ತಾರೆ, ನಾವು ಅವ್ರನ್ನ ಪ್ರೀತಿಸ್ತೀರಿ. ಅದೊಂದು ಮಾತ್ರ ಕನ್ನಡ ಇಂಡಸ್ಟ್ರಿಯಲ್ಲಿ ಅನ್ನ ತಿಂತಾಯಿದ್ರಿ, ಅದೇ ಥರ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರಿ ಸರ್. ನಮಗೆ ಯಾರು ದುಶ್ಮನ್ ಇಲ್ಲ ಸರ್, ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಮಗೆಲ್ಲರೂ ಒಂದೇ ಅಣ್ಣ ತಮ್ಮ ಥರನೇ ನಾವು ಕೆಲಸ ಮಾಡ್ಕೊಂಡು ಹೋಗೋದು ಸರ್. ಈಗ ಇದು ಟ್ರಸ್ ಅಂತ ಹೊಸದಾಗಿ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ರಿ, ಹಿಂದೆಗಡೆ ಫುಲ್ ಐಟಮ್ ತೊಗೊಂಡು ಇದು ರಿಗ್ ಗಾಡಿ, ಅದೇ ನಾವು ಈಗ ಶಾಡೋ ಕಟ್ ಮಾಡಿಬಿಟ್ರೆ ಅಲ್ಲೇ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೊತಾರೆ, ಯಾವುದಿಲ್ವೋ ಅದನ್ನೇ ನಾವು ಹಾಕ್ಬೋದು. ಡೈರೆಕ್ಟ್ರು ಕ್ಯಾಮ್ರಾಮನ್ನು ಎಲ್ಲ ಆನ್ ಸ್ಪಾಟಲ್ಲಿ ಮಾನಿಟರ್ ನೋಡಿಕೊಂಡು ಆಕ್ಷನ್ ಕಟ್ ಹೇಳ್ಬೋದು. ಮತ್ತು ಕ್ಯಾಮ್ರಾ ಶೂಟ್ ಮಾಡೋಕ್ಕೆ ಇದು ATV ಬೈಕ್, ಎಲ್ಲ 40x40 ಟ್ರಸ್ಸು, ಎರಡು ಟ್ರಸ್ಸು, ಅದಕ್ಕೆ ಕ್ಲಾತ್ ಕಟ್ಬಿಟ್ಟು ಪ್ಲಸ್ ಕ್ಯಾಮ್ರಾ ಹಾಕೊಂಡು ಯಾವ ಸ್ಪೀಡಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇದ್ರ ಗ್ರಿಪ್ಪೇ 20 kg ಗ್ರಿಪ್ ಇರುತ್ತೆ, ಇದು ಎರಡು ಗ್ರಿಪ್ ಇರುತ್ತೆ ಪ್ಲಸ್ ರಿಗ್ ಗ್ರಿಪ್, ಮೂರು ಗ್ರಿಪ್ಪಲ್ಲಿ ಕ್ಯಾಮ್ರಾ ಲಾಕಾಗುತ್ತೆ. ಲಾಸ್ ಆಗದಂಗೆ ಸಿನಿಮಾ ತಕ್ಕೊಡ್ಬೇಕು, ಅವ್ರಿಗೂ ಬಜೆಟ್ ಸೇವ್ ಮಾಡಿಕೊಟ್ರೆ ನಮ್ಮ ಟೆಕ್ನಿಷಿಯನ್ ಕಡೆಯಿಂದ ಒಂಚೂರು ಅವ್ರಿಗೂ ಸೇವ್ ಆದರೆ.